ಒಂದು ಈ ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಇದು ರಾಜಕೀಯ ಪ್ರೇರಿತ ಪಾದಯಾತ್ರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ। ಇದು ರಾಜ್ಯ ಜನರ ಹಿತ ದೃಷ್ಟಿಯಿಂದ ಅಲ್ಲ, ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಅಲ್ಲ। ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ಎಷ್ಟು ವರ್ಷದಿಂದ ಸಚಿವರಾಗಿದ್ದೀರಿ? ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಲಿಲ್ವಾ? ಅವರ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಮೇಕೆದಾಟು ಯೋಜನೆ ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ? ಈಗೆ ತಾಕತ್ತು ಗಂಡಸ್ತನ ಅದು ಇದು ಪೌರುಷದ ಮಾತುಗಳು ಯಾಕೆ ಸ್ವಾಮಿ? ಅಧಿಕಾರದಗಿದ್ದ ಗಂಡಸ್ತನ ಎಲ್ಲಿ ಹೋಗಿತ್ತು? ಪೌರುಷ ಎಲ್ಲಿ ಹೋಗಿತ್ತು ನಿಮ್ಮದು? ಆದರೆ ಈಗ ಗಂಡಸ್ತನ ಬಗ್ಗೆ ಮಾತಾಡ್ತೀರಿ, ಮತ್ತು ನಮ್ಮ ಜ್ಞಾನೇಂದ್ರ ಬಗ್ಗೆ ಆರಗಲ್ಲ ಅಜ್ಞಾನ ಅಂತ ಹೇಳಿದಿರಿ ಸ್ವಾಮಿ। ಈ ರೀತಿ ದೊಂಬರಾಟದ ಮಾತುಗಳು ಬಿಡ್ರಿ, ಪೌರುಷದ ಮಾತುಗಳು ಬಿಡ್ರಿ। ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಗಂಡಸ್ತನ ತೋರಿಸ್ರಿ। ನೀವು ನಾವು ಆಡಳಿತ ಪಕ್ಷ ಪ್ರತಿಪಕ್ಷ, ಸಲಹೆ ಕೊಡ್ರಿ, ಈ ರಾಜಕೀಯ ದೊಂಬರಾಟಗಳನ್ನು ನಿಲ್ಲಿಸ್ರಿ। ಇವತ್ತು ಕೋವಿಡ್ ನಿಂದ ಜನ ಸಾಯ್ತಾ ಇದ್ದಾರೆ, ಲಸಿಕೆ ಬಂದಾಗ ಏನು ಹೇಳಿದ್ರಿ? ಮೋದಿ ಲಸಿಕೆ ಯಾರು ಆಕ್ಷೇಪ ಮಾಡ್ರಿ, ಲಸಿಕೆ ಹಾಕ್ಸಿದ್ರೆ ಗಂಡಸ್ತನ ಹೋಗುತ್ತೆ ಅಂತ ಹೇಳಿದ್ರಿ। ಈಗ ನೀವೇ ಕದ್ದು ಮುಚ್ಚಿ ಲಸಿಕೆ ಹಾಕ್ಸಿದ್ರಿ, ಲಸಿಕೆ ಕೊಡ್ದಾದ್ರೆ ಲಸಿಕೆ ಕೊಟ್ಟಲ್ಲ ಅಂತ ಹೇಳ್ತೀರಿ। ಮೇಕೆದಾಟು ವಿಚಾರದಲ್ಲಿ ರಾಜಕಾರಣ ಬೇಡ, ಸರ್ಕಾರಕ್ಕೆ ಸಲಹೆ ಕೊಡ್ರಿ, ರಾಜಕೀಯ ದೊಂಬರಾಟ ನಿಲ್ಲಿಸ್ರಿ। ಇದು ರಾಜಕೀಯ ಪ್ರೇರಿತ ಹೋರಾಟ ವಿನ ಇದು ಈ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ। ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ನಿಗದಿ ಮಾಡಿದ್ವಿ, ನಾವು ಅವನು ಸಹ ರದ್ದು ಮಾಡಿದ್ವಿ, ನಿಯಮಗಳು ಪಾಲಿಸ್ಬೇಕಲ್ಲ। ಯಾಕೆ ಈ ದೊಂಬರಾಟ ಆಡ್ತೀರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ। ಎಲ್ಲ ಒಂದು ಕಡೆ ಬ್ರಹ್ಮಲೋಕದಲ್ಲಿ ನೀವು ಸಿದ್ದರಾಮಯ್ಯನ ತೇಳ್ತಾ ತೇಲಾಡ್ತಿದ್ದೀರಿ, ಹಗಲು ಕನಸು ಕಾಣಬೇಡ್ರಿ। ದೇಶದಲ್ಲಿ ರಾಜ್ಯದಲ್ಲಿ ಮಡ್ರಸ್ ಇಲ್ಲ, ಮುಂದೆ 2023ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜನಪರವಾದ ಆಡಳಿತವನ್ನು ಕೊಟ್ಟಿದ್ದೀವಿ, ಜನಾದೇಶ ನಮ್ಮ ಪರವಾಗಿ ಬರುತ್ತೆ ಅಂತ ಹೇಳಿ ಘಂಟಾಘೋಷಿ ಹೇಳಕ್ಕೆ ಇಚ್ಛೆಪಡ್ತೀನಿ। ಧನ್ಯವಾದಗಳು।